ಮಹರ್ಷಿಗಳು. ಈ ಆರು ದರ್ಶನಗಳು ಸಹ ನಮಗೆ ಅತ್ಯಂತ ಅವಶ್ಯಕ. ಕೊನೆಗೆ ಇರುವುದು ವೇದಾಂತ, ಆದರೆ ಆ ವೇದಾಂತಕ್ಕೆ ಪೂರ್ವಾಂಗವಾಗಿ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಮೀಮಾಂಸ ಈ ಎಲ್ಲ ದರ್ಶನಗಳು ಅತ್ಯಂತ ಅವಶ್ಯಕ. ಎಲ್ಲ ಶಾಸ್ತ್ರಗಳಲ್ಲೂ ಸಹ ನಮಗೆ ಗ್ರಾಹ್ಯವಾದಂತಹ ವಿಷಯಗಳು ಅನೇಕ ಇದೆ. ನ್ಯಾಯಶಾಸ್ತ್ರದಲ್ಲಿ, ವೈಶೇಷಿಕ ಶಾಸ್ತ್ರದಲ್ಲಿ ಆ ಎರಡರಲ್ಲೂ ಸಹ ನಮಗೆ ಉಪಾದೇಯವಾದಂತಹ ವಿಷಯಗಳು ಅನೇಕ ಇದೆ. ಈಗಾಗಲೇ ಹೇಳಿದ ಹಾಗೆ ಈಗಾಗಲೇ ಕೃಷ್ಣಮೂರ್ತಿಗಳು ಹೇಳಿದರು ಮಾತಾಡುವಾಗ, ಈ ನ್ಯಾಯಶಾಸ್ತ್ರದಲ್ಲಿ, ತರ್ಕಶಾಸ್ತ್ರದಲ್ಲಿ ಅನೇಕ ವಿಧವಾದಂತಹ ವಿಷಯಗಳನ್ನು ನಮ್ಮ ಹಿಂದಿನವರು ಹೇಳಿದ್ದಾರೆ. ಒಂದು ವಿಷಯವನ್ನು ಯಾವ ರೀತಿಯಾಗಿ ಪ್ರತಿಪಾದನೆ ಮಾಡಬೇಕು, ಅದನ್ನು ಪ್ರತಿಪಾದನೆ ಮಾಡುವಂತಹ ಕ್ರಮ ಏನು, ಮತ್ತೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಹೇಳಿಬಿಡುವುದು ಅಥವಾ ಕಡಿಮೆ ಹೇಳಿಬಿಡುವುದು, ಈ ರೀತಿಯಾಗಿರಬಾರ್ದು. ಯಾವುದನ್ನು ಹೇಳಿದ್ರು ಸಮಾನವಾಗಿ ಹೇಳಬೇಕು, ಯೋಗ್ಯವಾದ ರೀತಿಯಲ್ಲಿ ಅದನ್ನು ಉಪದೇಶ ಮಾಡಬೇಕು. ಅದಕ್ಕೆ ನ್ಯಾಯಶಾಸ್ತ್ರದಲ್ಲಿ ನಿಗ್ರಹ ಸ್ಥಾನಗಳು ಅಂತ ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ನಿಗ್ರಹ ಸ್ಥಾನಗಳು, ನಿಗ್ರಹ ಸ್ಥಾನ ಅಂತಂದ್ರೆ ಏನು, ಇಬ್ರು ಮಧ್ಯದಲ್ಲಿ ವಾದ ಆಗ್ತಾ ಇರುತ್ತೆ, ಇಬ್ರು ಕೂತ್ಕೊಂಡಿದ್ದಾರೆ ವಾದಕ್ಕೆ, ಏನೋ ಒಂದು ವಿಷಯ, ಈ ವಿಷಯವನ್ನು ತೀರ್ಮಾನ ಮಾಡಲಿಕ್ಕೆ ಇಬ್ಬರು ವಾದಕ್ಕೆ ಕೂತ್ಕೊಂಡಿದ್ದಾರೆ. ವಾದ ಮಾಡಿಕೊಳ್ಳುವುದು ಅಂತಂದ್ರೆ ಸುಮ್ಮನೆ ಬಾಯಿಗೆ ಬಂದಾಗಿ ಮಾತಾಡಬಾರ್ದು. ವಾದ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಅನೇಕ ನಿಯಮಗಳನ್ನು ಹೇಳಿದ್ದಾರೆ. ಒಬ್ಬನ ಜೊತೆಗೆ ವಾದವನ್ನು ಮಾಡಬೇಕಾದ್ರೆ ಹೀಗೆ ಮಾಡಬೇಕು, ಈ ರೀತಿಯಾಗೇ ಹೇಳಬೇಕು, ಈ ರೀತಿಯಾಗಿ ಹೇಳಿಯೇ ಇನ್ನೊಬ್ಬನ ಜೊತೆಗೆ ವಾದವನ್ನು ಮಾಡಬೇಕು ಅಂತೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕೆ ಇವನೇನಾದರೂ ವಿರುದ್ಧವಾಗಿ ಹೇಳಿದರೆ ಆಗ ಅವನು ವಾದದಲ್ಲಿ ಅವನಿಗೆ ಪರಾಜಯ ಆದ ಹಾಗೆ ಅಂತ ನಿಯಮಗಳನ್ನು, ಅದನ್ನೇ ನಿಗ್ರಹ ಸ್ಥಾನ ಎಂಬುದಾಗಿ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂತ ಅನೇಕ ನಿಗ್ರಹ ಅಂದರೆ ಇಬ್ಬರು ಕೂತ್ಕೊಂಡಿದ್ದಾರೆ ವಾದಕ್ಕೆ. ಉದಾಹರಣೆಗೆ ಎಲ್ರಿಗೂ ಒಂದು ಪ್ರಸಿದ್ಧವಾದ ಉದಾಹರಣೆ ಹೇಳಬೇಕಾದ್ರೆ, ಶಂಕರಾಚಾರ್ಯರಿಗೂ ಮಂಡನ ಮಿಶ್ರರಿಗೂ ವಾದ ಆಯಿತು, ಅದು ಅನೇಕ ಜನರಿಗೆ ಗೊತ್ತಿದೆ. ಅವರಿಬ್ಬರು ವಾದ ಮಾಡಿಕೊಳ್ಳುವಾಗ ಮೊದಲು ನಿಯಮಗಳನ್ನು ಮಾಡಿಕೊಂಡ್ರು, ನಾನು ವೇದಾಂತ ಸಿದ್ಧಾಂತವನ್ನು ಇಟ್ಕೊಂಡು ನಾನು ವಾದ ಮಾಡ್ತೀನಿ, ಪರಬ್ರಹ್ಮ ಒಂದೇ ಸತ್ಯ ಅನ್ನೋದು ನನ್ನ ಸಿದ್ಧಾಂತ ಅಂತ ಹೇಳಿ ಶಂಕರಾಚಾರ್ಯರು ವಾದವನ್ನು ಮಾಡಿದರು. ಮಂಡನ ಮಿಶ್ರರು, ನಾನು ವೇದಾಂತ ಸಿದ್ಧಾಂತವನ್ನು ಒಪ್ಪುವುದಿಲ್ಲ, ನಂದು ಕರ್ಮ ಸಿದ್ಧಾಂತ, ಅವರದು ಜ್ಞಾನ ಸಿದ್ಧಾಂತ, ಇವರದು ಕರ್ಮ ಸಿದ್ಧಾಂತ, ನನ್ನದು ಕರ್ಮ ಸಿದ್ಧಾಂತ ಅಂತ ಇವರು ಪ್ರತಿಜ್ಞೆ ಮಾಡಿ ಇವರು ವಾದವನ್ನು ಆರಂಭ ಮಾಡಿದರು. ಮತ್ತು ಈ ವಾದದಲ್ಲಿ ನನಗೆ ಪರಾಜಯ ಆಯಿತು ಅಂತಂದರೆ ನಾನು ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತೀನಿ ಅಂತ ಮಂಡನ ಮಿಶ್ರರು ಪ್ರತಿಜ್ಞೆ ಮಾಡಿದರು. ಶಂಕರಾಚಾರ್ಯರು, ಈ ವಾದದಲ್ಲಿ ನನಗೆ ಪರಾಜಯ ಆಯಿತು ಅಂತಂದರೆ ನಾನು ಸನ್ಯಾಸಾಶ್ರಮವನ್ನು ಬಿಟ್ಟು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತೀನಿ ಅಂತ ಅವರು ಹೇಳಿದರು. ಶಂಕರಾಚಾರ್ಯ ಅವರಿಗೆ ಪರಾಜಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಆದರೆ ವಾದದಲ್ಲಿ ಒಂದು ನಿಯಮ ಮಾಡಿಕೊಳ್ಳಬೇಕು ಪ್ರತಿಜ್ಞೆಗಳನ್ನು. ಅವರು ಆ ರೀತಿಯ ಪ್ರತಿಜ್ಞೆಯನ್ನು ಮಾಡಿಕೊಂಡ್ರು, ಇಬ್ಬರು ಅದರಂತೆ ವಾದವನ್ನು ಮಾಡಿದರು. ಈ ರೀತಿಯಾಗಿ ವಾದಗಳನ್ನು ಮಾಡುವಾಗ ಅನೇಕ ನಿಯಮಗಳನ್ನು ಹೇಳಿದ್ದಾರೆ, ಹೀಗೆ ಹೇಳಬೇಕು. ಮೊದಲು ನಾ ಒಂದು ರೀತಿಯಾಗಿ ನಿಯಮವನ್ನು ಮಾಡಿಬಿಟ್ಟು ನಂತರ ವಾದದಲ್ಲಿ ಆ ನಿಯಮವನ್ನು ಸರಿಯಾಗಿ ಪರಿಪಾಲನೆ ಮಾಡಲಿಲ್ಲ ಅಂತಂದರೆ ಅಲ್ಲಿಗೆ ಅವನು ಸೋತ ಹೋದ ಹಾಗೆ. ಅದರಲ್ಲೂ ನಾನು ಈ ವಿಷಯವನ್ನು ಪ್ರತಿಪಾದನೆ ಮಾಡ್ತೇನೆ, ಈ ಗ್ರಂಥವನ್ನಿಟ್ಟುಕೊಂಡು ಈ ವಿಷಯವನ್ನು ಪ್ರತಿಪಾದನೆ ಮಾಡ್ತೀನಿ ಅಂತ ವಾದಕ್ಕೆ ನಿಯಮ ಮಾಡಿಕೊಂಡಾಗ ಅವನು ತನ್ನ ಯಾವ ಗ್ರಂಥವನ್ನು ಇಟ್ಕೊಂಡು ವಾದ ಮಾಡ್ತೀನಿ ಅಂತ ಹೇಳಿದ್ನೋ, ಎಲ್ಲಾದರೂ ಅವನು ಹೇಳಿದಂತಹ ವಿಷಯ ಆ ಗ್ರಂಥದಲ್ಲಿಲ್ಲ ಅಥವಾ ಗ್ರಂಥದಲ್ಲಿರುವ ವಿಷಯಕ್ಕೆ ಇವನು ವಿರುದ್ಧವಾಗಿ ಏನಾದರೂ ಹೇಳಿದ್ದಾನೆ ಅಂತಂದರೆ ಅಲ್ಲಿಗೆ ಅವನ ವಾದ ಮುಗಿಯಿತು, ಅವನಿಗೆ ಪರಾಜಯ ಆಯಿತು. ಹಾಗಾಗಿ ಯಾವ ರೀತಿಯಾಗಿ ಒಂದು ಪದಾರ್ಥವನ್ನು ಸಾಧನೆ ಮಾಡಬೇಕಾದರೆ, ಒಂದು ವಿಷಯವನ್ನು ತೀರ್ಮಾನ ಮಾಡಬೇಕಾದರೆ ಯಾವ ರೀತಿಯಾಗಿ ವಾದವನ್ನು ಮಾಡಬೇಕು, ಯಾವ ನಿಯಮಗಳನ್ನು ಪರಿಪಾಲಿಸಬೇಕು ಮುಂತಾದಂತಹ ಅನೇಕ ವಿಷಯಗಳನ್ನು ಈ ತರ್ಕಶಾಸ್ತ್ರದಲ್ಲಿ ಹೇಳಿದ್ದಾರೆ.